ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಮೋದಿ ಅವರು ಸಂಕಲ್ಪ ಪೂಜೆಯನ್ನ ಮಾಡಿದ್ರು ತಾಯಿ ಚಾಮುಂಡಿ ಬಳಿ ಹಾಗಾದ್ರೆ ಮೋದಿ ಏನ್ ಕೇಳ್ಕೊಂಡಿದ್ರು ದೇಶಕ್ಕೆ ಸಲುವಾಗಿ ದೇಶದ ಸಲುವಾಗಿ ಪ್ರಧಾನ ಅರ್ಚಕರಾದ ಶಶಿಶೇಖರ್ ದೀಕ್ಷಿತ್ ಅವರು ಅಂದ್ರೆ ಅವ್ರ ಬಳಿ ಮೋದಿ ಏನ್ ಹೇಳಿದ್ರು ಪಬ್ಲಿಕ್ ಟಿವಿ ಜೊತೆ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಅವರು ಮಾತನಾಡಿದ್ದಾರೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಸಂಜೆ ಸಮಯದಲ್ಲಿ ಮೋದಿ ಸಂಕಲ್ಪ ಪೂಜೆಯನ್ನ ಮಾಡಿಸಿದ್ರು ಹಾಗಾದ್ರೆ ತಾಯಿ ಚಾಮುಂಡಿ ಬಳಿ ಮೋದಿ ಅವರು ಏನ್ ಕೇಳ್ಕೊಂಡ್ರು ಅರ್ಚಕರ ಬಳಿ ಯಾವ ಅರ್ಚನೆಯನ್ನ ಮತ್ತು ಏನ್ ಹೇಳ್ಕೊಂಡು ಅರ್ಚನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವರ ಜೊತೆ ಉದ್ದಕ್ಕೂ ಕೂಡ ಅಂದ್ರೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಆತಿಥ್ಯನ ವಹಿಸಿ ಮತ್ತೆ ಪೂಜೆಯ ಕೈಂಕರ್ಯನ ನಡೆಸಿದಂಥ ಪ್ರಧಾನ ಅರ್ಚಕರನ್ನ ಮುಟ್ಕಿದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ನನ್ನೇ ಮೋದಿ ಅವರು ಬಂದಿದ್ರು ಮೋದಿಯವರು ನಿಮ್ಮ ಜೊತೆ ತುಂಬಾ ಕಾಲಗಳಿದ್ರು ಏನ್ ಏನ್ ಅನಿಸುತ್ತೆ ಸರ್ ಸರ್ವ ಸರ್ವೇಶಿ ಸರ್ವಶಕ್ತಿ ದೇವಿ ದುರ್ಗೆ ದೇವಿ ಮೋಸ ರಾಜ್ಯ ರಾಷ್ಟ್ರದ ಪ್ರಧಾನಮಂತ್ರಿಗಳಾದರೂ ಕೂಡ ಸರಳ ವ್ಯಕ್ತಿ ಅನ್ನೋದು ನನಗೆ ಅನಿಸ್ತು ಯಾಕೆಂದರೆ ಒಬ್ಬ ಮಾಮೂಲಿ ಪ್ರಜೆಗಳ ದೇವಸ್ಥಾನಕ್ಕೆ ಹೇಗೆ ಬರ್ತಾರ ಹಾಗೆ ಹೋದರು ಅಂದರೆ ಸೆಕ್ಯೂರಿಟಿ ಎಸ್ ಪಿ ಜಿ ಅವರು ಸೆಕ್ಯೂರಿಟಿ ಅವ್ರ ಭದ್ರತೆ ಏನಿದೆ ಅದು ಕಂಪಲ್ಸರಿ ಇದ್ದೇ ಇರುತ್ತೆ ಎಲ್ಲ ಕಡೆಗೆ ಹೋದ್ರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಬಂದರಾಗಲಿ ಸಣ್ಣ ಮಿನಿಸ್ಟ್ರುಗಳು ಬಂದಾಗಲಿ ಭದ್ರತೆ ಇದ್ದೇ ಇರುತ್ತೆ ಒಳಗಡೆ ಬಂದಾಗ ಅವ್ರು ಯಾವುದೋ ಅವ್ರ ಭದ್ರತೆ ಅವ್ರಿಗಾಗಲಿ ಬೇರೆಯವ್ರಿಗೆ ಯಾರಿಗೂ ಯಾವುದೋ ಅವಕಾಶ ಅವಕಾಶ ಕೊಡದೇ ಫುಲ್ಲು ನಮ್ಮ ಜೊತೆನೇ ಅವ್ರನ್ನ ಕಳಿಸ್ಕೊಟ್ಟಿದ್ದೆ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳಕ್ಕೆ ಇರ್ತೀನಿ ಅಂದರೆ ತುಂಬ ಸಜ್ಜನ ಸರಳ ವ್ಯಕ್ತಿ ಅನ್ನೋದು ನಾನು ತಿಳಿತು ಭಾಳ ನೆನೆಯ ರಾತ್ರಿ ಚಾಮುಂಡಿ ಬೆಟ್ಟಕ್ಕೆ ಮುಖ್ಯ ದ್ವಾರಕ್ಕೆ ಪ್ರವೇಶ ಮಾಡಿದ್ರಿಂದ ಆರ ಓ ಅಂತ್ಯದವರೆಗೂ ಏನೇನೆಲ್ಲ ಆಗಿತ್ತು ಅಂತೇಳಿ ಅದೇ ತಾವೇ ನೋಡಿದಂಗೆ ಅವ್ರನ್ನ ಮುಖ್ಯದ್ವಾರದಿಂದ ಅವ್ರನ್ನ ಕರ್ಕೊಂಡೋದ್ವಿ ಕರ್ಕೊಂಡೋದ ನಂತರ ಗಣಪತಿ ದರ್ಶನ ಮಾಡಿಸಿದ್ವಿ ಅದಾದ ನಂತರ ಒಳಗಡೆ ಬಂದರು ಅವರ ಒಂದು ಮೊಕ್ಕ ತಂದಿದ್ರು ಅವರ ಒಂದು ಬೇರೆ ಡ್ರೆಸ್ ಟ್ರೆಡಿಷನಲ್ ಡ್ರೆಸ್ ತಂದಿದ್ರು ಆ ಡ್ರೆಸ್ನ ಹಾಕೊಂಡ್ರು ಅದಾದ ನಂತರ ಒಳಗಡೆ ಕರ್ಕೊಂಡೋಗ ಕೂರಿಸೋದ್ವಿ ಅವ್ರನ್ನ ಸಂಕಲ್ಪ ಮಾಡಿ ಅರ್ಚನೆ ಮಾಡಿದ್ವಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ವಿ ನಾವು ಅಂದರೆ ಏನಾದ್ರು ಪ್ರಾರ್ಥನೆ ಏನಾದ್ರು ಮಾಡಿದ್ರ ಅಂತ ಅಂದರೆ ನಾವು ಅರ್ಚನೆ ಮಾಡೋವರೆಗೂ ಅವ್ರು ಕೈ ಮುಕ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಇದ್ರು ಅವರು ನಮ್ಗೇನು ಹೇಳಿಲ್ಲ ಅದರಲ್ಲಿ ಏನು ಹೇಳೋಕೆ ಇಷ್ಟಪಡ್ಲಿಲ್ಲ ಅವರು ಅವ್ರ ಧ್ಯಾನ ಪೂರ್ತಿ ದೇವ್ರ ಹತ್ರ ಆಯಿತು ನಾವು ಪೂರ್ತಿ ಅರ್ಚನೆ ಹೇಳ್ತಾ ಇದ್ವಿ ನೂರ ನಾಮ ಆಗವರೆಗೂ ಅವ್ರು ದರ್ಶನ ಮಾಡ್ತಾನೆ ಇದ್ರು ಅವರು ಅನಿಸಿಕೆ ಎಲ್ಲ ಈಡೇರ್ಬೋದು ಅನ್ಸುತ್ತೆ ನನಗೆ ಭಾಳ ಸಂತೋಷ ಆಯಿತು ಅಂತ ಹೇಳಿದ್ರು ನಿನ್ನೇನು ಸಂಕಲ್ಪ ಮಾಡೋ ಟೈಮಲ್ಲಿ ಏನಾದರೂ ಈ ಮುಂದೆ ಏನಾದ್ರು ಅಂದ್ಕೊಂಡಿದ್ದೇನೂ ಆಗಬೇಕು ಅಂತ ಆ ಥರ ಏನಾದರೂ ಹೇಳಿದ್ರು ಅದೆಲ್ಲ ಏನು ಹೇಳಿಲ್ಲ ಅವ್ರ ಮನಸ್ಸಲ್ಲಿ ಹೇಳ್ಕೊತಾ ಇದ್ರು ಏನು ಅಂತ ನಮ್ಗೇನು ಹೇಳಿಲ್ಲ ನಾವು ಸಂಕಲ್ಪ ನಾವು ಪಾ ಮಾಡ್ತಾ ಇದ್ವಿ ನಾವು ಅರ್ಚನೆ ಮಾಡ್ತಾ ಇದ್ವಿ ಅವರು ಪೂರ್ತಿ ಧ್ಯಾನದಲ್ಲ ಇದ್ರು ದೇವರ ಮುಂದೆ ಕೂತ್ಕೊಂಡು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚಾಮುಂಡಿ ಇದ್ದರು ಆ ಇಪ್ಪತ್ತು ನಿಮಿಷಗಳಲ್ಲಿ ಹದಿನೈದು ನಿಮಿಷ ಅವರು ಪಕ್ಕದಲ್ಲೇ ಇದ್ದರೆ ಸಾಕಷ್ಟು ಕಿವಿ ಮಾತುಗಳನ್ನು ಅವರು ಕೂಡ ಹೇಳ್ತಾ ಇದ್ರು ನೀವು ಒಂದಷ್ಟು ಪೂಜಾ ಕೈಂಕರ್ಯ ವಿಚಾರ ವಿಚಾರಗಳನ್ನ ಕೂಡ ಅವ್ರಿಗೆ ಹೇಳ್ತಾ ಇದ್ರಿ ಆ ವಿಚಾರಗಳನ್ನ ಹಂಚ್ಕೋಬೋದ ಅಂತೇಳಿ ಹಂಚ್ಕೋಬೋದ ಅಂತಂದರೆ ದೇವಸ್ಥಾನ ಹೇಗೆ ನಾನು ಎರಡು ಸರಿ ಮೈಸೂರಿಗೆ ಬಂದೆ ಎರಡು ಸರಿನೂ ದೇವಿ ಕರೆಸ್ಕೊಳ್ಳಿಲ್ಲ ನಾನು ಈ ಸರಿ ಕರ್ಸ್ಕೊಂಡಿದ್ದಾಳೆ ನಾನು ತುಂಬ ಭಾಗ್ಯವಂತ ಅಂತ ಹೇಳಿದ್ರು ಆದರೆ ನೀವು ಸದಾ ನೀವು ನನಗಿನ್ನ ಪುಣ್ಯವಂತರು ಅಂತ ಹೇಳಿದ್ರೆ ನಮಗೆ ಸಂತೋಷ ಆಯಿತು ಅಂತ ಹೇಳಿದೆ ಆದರೆ ನಾವು ಈ ವಂಶದಲ್ಲಿ ಹುಟ್ಟಿ ನಮ್ಮ ಹಿರಿಯರ ತಂದೆ ಅವರ ಆಶೀರ್ವಾದದಿಂದ ನಾವು ಈ ಕೆಲಸ ಕೈಂಕರ್ಯ ಬಂದಿದೀವಿ ಒಂದು ಹೆಮ್ಮೆ ಪಡೋ ವಿಚಾರ ನನಗೆ ಮನಸ್ಸಿಗೆ ಅಂದರೆ ಪ್ರಾರಂಭಿಕವಾಗಿ ಬರ್ತಾರೆ ಪ್ರದಕ್ಷಿಣೆ ಹಾಕುವಂತ ಸಮಯದಲ್ಲಿ ನೀವು ಕಿವಿ ಕಿವಿಗೆ ಹೇಳ್ತೀರಾ ಮತ್ತೆ ಇನ್ನೊಂದು ರೌಂಡ್ ಆಗ್ತಾರೆ ಆ ವಿಚಾರದಲ್ಲಿ ಅವಾಗ ಏನು ಹೇಳಿದ್ರಿ ಅಂತ ಹೇಳಿ ಅಂದ್ರೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡೇ ಬಂದ್ರು ಇದು ಹೇಗೆ ದೇವಸ್ಥಾನ ಯಾವ ರೀತಿ ಬರ್ತಾರೆ ಎಷ್ಟು ಜನ ಬರ್ತಾರೆ ದೇವಸ್ಥಾನಕ್ಕೆ ಇಲ್ಲಿ ಏನೇನು ಸೌಲಭ್ಯತೆಗಳಿದೆ ಇದೆ ಅಂತೆಲ್ಲ ಕೇಳಿದ್ರು ಅದು ಹೇಳಿದೆ ದಿನ ಊಟದ ವ್ಯವಸ್ಥೆ ಇರ್ತಕ್ಕಂಥದ್ದು ಹತ್ತರಿಂದ ಹದಿನೈದು ಸಾವಿರ ಜನಗಳ ಬಂದು ಮಾಡ್ಕೊಂಡು ಹೋಗ್ತಾರೆ ಆಷಾಢ ಮಾಸದಲ್ಲಿ ತುಂಬಾ ಜನ ಬರೋದು ಪ್ರತತಿ ಇದೆ ಅಂತ ಹೇಳಿದೆ ಅಂದರೆ ಕೊನೆಯದಾಗಿ ಲಾಸ್ಟಲ್ಲಿ ಕೊನೆ ಮೋದಿಯವರು ಹೊರ ಹೊರಡೋಂಥ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಪಾದವನ್ನು ಮುಟ್ಟಿರಲಿಲ್ಲ ಹಾಗಾಗಿ ಮತ್ತೆ ವಾಪಸ್ ಕರ್ಕೊಂಡ್ಬಂದ್ರೆ ಆ ಸಂದರ್ಭದಲ್ಲಿ ಚಾಮುಂಡಿ ಪಾದ ಮುಟ್ಟಂಥ ಸಂದರ್ಭದಲ್ಲಿ ನೀವು ಒಂದಷ್ಟು ಮಾತುಗಳನ್ನ ಕಿವಿಯಲ್ಲಿ ಹೇಳ್ತಾ ಇದ್ರಿ ಆ ವಿಚಾರಗಳೇನು ಸರ್ ಅಂತ ಅಂದರೆ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಪುನಃ ಪ್ರಧಾನಮಂತ್ರಿಯಾಗಿ ಬನ್ನಿ ಇನ್ನು ನಿಮ್ಮಿಂದ ಅಭಿವೃದ್ಧಿ ಆದ ಕೆಲಸಗಳೆಲ್ಲ ನಡೆಸಿ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಬಂದಿರತಕ್ಕಂಥ ರೋಗ ರುಂಜನಗಳನ್ನು ಮುಕ್ತರಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪದೇ ಪದೇ ಅಂದರೆ ಇವಾಗ ಮೊದಲನೇದಾಗಿ ಒಂದು ಸುತ್ತೊಡಿದ್ರು ತದನಂತರ ಏನು ಹೊರ್ಡ್ಬೇಕಾದ್ರು ಕೂಡ ನೀವು ಮಾತು ಹೇಳಿದ್ರಿ ಮತ್ತೆ ಸುತ್ತ ಹೋಗ್ಬೋದಾ ಅಂತ ಕೇಳಕ್ಕೆ ಕೊರಟಿದ್ರೆ ಅವಾಗ ಏನು ಹೇಳಿದ್ರು ನೀವೇನು ಹೇಳಿದ್ರಿ ಅಂತೇಳಿ ಅದೇ ಎಲ್ಲ ಕೇಳ್ಕೊಳ್ಳಿ ನಿಮ್ಮ ಅನಿಸಿಕೆಗಳೆಲ್ಲ ಈಡೇರಲಿ ಎರಡು ಸರಿ ಬರದೇ ಹೋಗಿದ್ರಿ ಇವಾಗ ಮುಕ್ತವಾಗಿ ನಿಮ್ಮನ್ನು ಕರ್ಸ್ಕೊಂಡಿದ್ದಾಳೆ ತಾಯಿ ನಿಮಗೆ ಪರಿಪೂರ್ಣ ಆರೋಗ್ಯ ಕೊಡಲಿ ಅಂತ ಹೇಳಿ ಹೇಳ್ದೆ ನಾನು ಅವ್ರು ನಿಮ್ಮ ಮಾತುಗಳಿಂದ ಮತ್ತೆ ದೇವಸ್ಥಾನಕ್ಕೆ ಬಂದ್ರಿಂದ ತೃಪ್ತರಾದ್ರ ಮತ್ತೆ ನಿಮ್ಗೆ ಏನಾದ್ರು ಹೇಳಿದ್ರು ಅಂತ ನನಗೆ ತುಂಬ ಆಯಿತು ಅಂತ ಹೇಳಿದ್ರು ತುಂಬಾ ಸಂತೋಷ ಆಯಿತು ಅಂತ ಹೇಳಿದ್ರು ಅವರು ಪುಣ್ಯ ನೀವೆಲ್ಲ ಪುಣ್ಯವಂತರು ನಾನು ಇವತ್ತು ಪುಣ್ಯ ಪಡೆದಿದ್ದೀನಿ ಅಂತ ಹೇಳಿದ್ರು ಪೂರ್ತಿಯಾಗಿ ಇವಾಗ ದೇವಸ್ಥಾನದ ಅಭಿವೃದ್ಧಿ ವಿಚಾರ ಬಗ್ಗೆ ಏನಾರ ಮಾತಾಡ್ರ ಧಾರ್ಮಿಕವಾಗಿ ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಆಗದಾಗ್ಲಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಮೈಸೂರಿಗೆ ಅದು ಮಾಡಿಕೊಡಿ ಅದ್ರ ಬಗ್ಗೆ ಯಾವುದೂ ಕೇಳಿಲ್ಲ ಅವರು ಧಾರ್ಮಿಕವಾಗಿ ಪೂಜೆ ಕಂಕರಿಯ ಮುಗಿಸಿದ್ರು ಹೋದರು ಅಷ್ಟೇ ಅಂದ್ರೆ ಚಾಮುಂಡಿ ಬೆಟ್ಟದ ಇತಿಹಾಸದ ಬಗ್ಗೆ ಏನಾರ ಅವರು ಇಲ್ಲ ಅದ್ರ ಬಗ್ಗೆ ಏನು ಕೇಳಿಲ್ಲ ನೋದಲ್ಲ ಏನ್ ಕೊನೆದಾಗಿ ಚಾಮುಂಡಿ ಬೆಟ್ಟಕ್ಕೆ ಪ್ರಧಾನಮಂತ್ರಿ ಅವರು ಬಂದೋದಂಥ ಸಂದರ್ಭದಲ್ಲಿ ನೀವು ಅವ್ರ ಪಕ್ಕನೇ ಇದ್ದರೆ ಏನು ಅನ್ಸುತ್ತೆ ನಿಮಗೆ ಅಂತೇಳಿ ಅವ್ರು ಹೇಳೋಣ ನಾನು ಸರಳ ಸಜ್ಜನ ವ್ಯಕ್ತಿ ಅನ್ನೋದು ಇಷ್ಟಪಡ್ತೀನಿ ನಾನು ಒಬ್ಬ ಸಾಧಾರಣವಾಗಿ ನಿಮ್ಮ ಥರ ವ್ಯಕ್ತಿಗಳ ನಾನು ಯಾವ ರೀತಿ ಪ್ರತಿ ವಿಶ್ವಾಸದಿಂದ ಮಾತಾಡ್ತೀನೋ ಆ ವಿಶ್ವಾಸ ನನಗೆ ಸಿಕ್ತು ಅನ್ನೋದು ಇಷ್ಟ ಆಯ್ತು ನನಗಷ್ಟೇ ಇದಿಷ್ಟು ಪ್ರಧಾನ ಅರ್ಚಕರ ಮಾತಾಗಿರುವಂಥದ್ದು ಅಂದರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಮೋದಿ ಅವರಿದ್ರು ಈ ಸಂದರ್ಭದಲ್ಲಿ ನಾನು ಸುಮಾರು ಹದಿನೈದು ನಿಮಿಷಗಳ ಕಾಲ ಅವರು ಹುಟ್ಟಿದ್ದೆ ಭಾಳ ಸರಳ ಸಜ್ಜನಿಕೆಯಲ್ಲಿದ್ದಂತಹ ವ್ಯಕ್ತಿ ಅಂತ ನನಗೆ ಅನಿಸ್ತು ಯಾಕೆಂದ್ರೆ ಸೆಕ್ಯೂರಿಟಿಯನ್ನು ಹೊರತುಪಡಿಸಿ ನನ್ನೊಟ್ಟಿಗೆ ಮಾತಾಡಿದ್ರು ಅದಲ್ಲದೆ ಕೂಡ ಹದಿನೈದು ನಿಮಿಷಗಳ ಕಾಲ ದೇವ ತಾಯಿಯನ್ನು ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು ಈ ನಿಟ್ಟಿನಲ್ಲಿ ಕೂಡ ನಾನು ಒಂದಷ್ಟು ಮಾತುಗಳನ್ನು ಹೇಳಿದೆ ಅವರು ಕೂಡ ಅದಕ್ಕೆ ತುಂಬಾ ಸಂತೋಷ ವ್ಯಕ್ತಪಡಿಸಿ ಅವರು ಅವರು ಕೂಡ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ರು ಇದು ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಪ್ರಧಾನ ಅರ್ಚಕರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮೈಸೂರು